ಸುಮಾರು 3 ವರ್ಷ ವಿವಿಧ ಹಂತದಲ್ಲಿ ಚರ್ಚೆ ಆಗಿ ಅಕಾಡೆಮಿಷಿಯನ್ಸು ಪ್ರೊಫೆಸರ್ಸು ಟೀಚರ್ಸು ಸ್ಟೂಡೆಂಟ್ಸು ಎಲ್ಲ ಕಡೆ ಚರ್ಚೆ ಆಗಿ ನಮ್ಮ ಶ್ರೇಷ್ಠ ತಜ್ಞರ ನೇತೃತ್ವದಲ್ಲಿ ಸಮಿತಿಯಾಗಿ ಇದನ್ನು ತಂದಿದ್ದೇವೆ. 21ನೇ ಶತಮಾನಕ್ಕೆ ಯಾವ ರೀತಿ ಶಿಕ್ಷಣ ಶಿಕ್ಷಣ ನೀತಿ ಬೇಕು, ನಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣ ಮಾಡೋ ಸಲುವಾಗಿದೆ. ನಾವು ಇವತ್ತು ಇಂಟರ್ನೆಟ್ ಎಲ್ಲ ಬಂದಮೇಲೆ ನಮ್ಮ ಭಾರತದ ಹಳ್ಳಿಯ ಕರ್ನಾಟಕದ ಹಳ್ಳಿಯ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಮಟ್ಟದ ಪೈಪೋಟಿಯನ್ನು ಮಾಡಬೇಕಾಗಿದೆ. ಅದಕ್ಕೆ ಅವ್ರನ್ನೆಲ್ಲರನ್ನೂ ಕೂಡ ಸಿದ್ಧತೆ ಮಾಡಬೇಕು, ಸ್ಕಿಲ್ ತರಬೇಕು. ಹೀಗೆ ಹಲವಾರು ಆಯಾಮಗಳಿದ್ದಾವೆ. ಅದು ಪ್ರೈಮರಿ ಎಜುಕೇಷನ್ ಮತ್ತು ಹೈಯರ್ ಎಜುಕೇಷನ್ಗೆ ಒಂದು ಅಮೂಲಾಗ್ರವಾದಂಥ ಬದಲಾವಣೆ ತರುವಂಥ ಒಂದು ದಿಟ್ಟ ಪ್ರಯತ್ನ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡ್ತಾ ಇದ್ದಾರೆ. ಭಾರತ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕು. ಯಾವುದಾದರೂ ಒಂದು ಅಮೂಲಾಗ್ರ ಬದಲಾವಣೆ ಬಂದಾಗ ಈ ಥರ ಸಹಜವಾಗಿ ಧ್ವನಿಗಳಿರ್ತವೆ. ಯಾವುದೇ ತಂದರೂ ಕೂಡ ಧ್ವನಿಗಳಿರ್ತವೆ. ಅಂತಿಮವಾಗಿ ಅದು ಜನಕಲ್ಯಾಣ ಇದ್ದಾಗ ಎಲ್ಲರೂ ಕೂಡ ಬೆಂಬಲ ಮಾಡ್ತಾರೆ ಅನ್ನೋಂಥ ವಿಶ್ವಾಸ. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ಇದು ಭಾರತೀಯರಿಂದ ಭಾರತೀಯರಿಗೋಸ್ಕರ ಭಾರತೀಯ ಮಕ್ಕಳ ಭವಿಷ್ಯಗೋಸ್ಕರ ಇರುವಂಥ ಒಂದು ಶಿಕ್ಷಣ ನೀತಿ.